प्रीतिय विद्यार्थिगळे कळेद भागगळल्लि युद्ध पाठद लेखकरादंत श्रीमति सारा अबूबकर अवर परिचयवन्न माड्कोंडिद्वि। लेखकियवरु 1936 जून 30रंदु कासरगोडु जिल्लेयल्लि जनिसिदरु। इवरु सहन चंद्रगिरी तीरदल्लि तळवडेद दोणियल्लि वज्रगळु सुळियल्लि सिक्कवरु एंब कथा संकलनगळन्नु बरेदरु। अर्धरात्रियल्लि हुट्टिद कूसु पयण चप्पलिगळु एंबंतह कथा संकलनगळन्नु बरेदरु। इवरिगे नृपतुंग प्रशस्ति लभिसिदे। इवर साहित्य सेवेयन्नु गुरुतिसि नृपतुंग प्रशस्तियन्नु नीडिदरे। इवर चप्पलिगळु एंब कथा संकलनदिंद आयुदंत युद्ध मक्कळे एरडु देशगळ नडुवे युद्ध नडेयता इदे। युद्ध विमान शत्रु राष्ट्र मेले हाराड़ता है। वैमानिक दाळियिंद आ युद्ध विमान तप्पिसिकोळ्ळक्के प्रयत्निसुत्तारे। आदरे भयानक शब्ददोंदिगे स्फोटगोंडु विमान समुद्रद मेले बिदुत्ते। आदरे विमानदल्लि प्रयाणिसुत्तिद्दंत पैलट् हागू सेनेय वैद्य सैनिक राहिल विमानदल्लि अपघात सिखाकड़ चूर चूर आल के बीड़े आलि राहि डॉक्टर राहिल एचर आगते तानेन दड़ सीरु प्रयत्न गुड़गु मिंची सहाय मूलक दड़ सीरता मुदे दूर वंटी मन का धाराकार सुरियंत मल्ली आतन महिळे आर्तन केळुत्ते। आग अवनिगे संदेहद छाये मूडुत्ते। आ मनेयल्लि याव रीतिय क्रौर्य नडेयता इदे तानीग आ मनेय कदुवन्न तट्टिदरे अदर परिणामवेनागबहुदु अनुकोंत अवनु मत्तोम्मे मिंचु मिंचिदाग होगि आ मनेय बागिलिगे बर्तने। ब्लाकौट् नियमवे पालिसलागता इरुत्ते। मनेय यावदे ओंदु मूलेयल्लि कूड ओंदु सण्ण बेळकिन किळियु कूड काण्ता इरल्ल। ಕೊನೆಗೆ ಮನೆಯ ಬಾಗಿಲನ್ನ ಬಡಿತಾನೆ। ಯಾರಪ್ಪ ಅದು ಈ ಕತ್ತಲಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು ನೀನು ಅಂತ ಕೇಳಿದಾಗ ಅಮ್ಮ ನಾನು ಗಾಯಗೊಂಡಿದ್ದೇನೆ ಲೇಮಾಡಿ ಬಾಗಿಲು ತೆರೆಯಿ ಅಂತ ರಾಹಿಲ್ ಹೇಳಿದಾಗ ಗಾಯವೇ ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದೇ ಯುದ್ಧದ ಪರಿಯಲ್ಲವೇ ಅಂತ ಹೇಳಿ ಮುದುಕಿ ಒಳಗೆ ಕೊಡ್ತಾನೆ। ಮುಂದೆ ರಾಹಿಲ್ ತೆವಳುತ್ತಾ ಮನೆಯೊಳಗಡೆ ಹೋಗ್ತಾನೆ ಬಾಗಿಲು ಹಾಕೊಳ್ತಾನೆ। ಜೊತೆಗೆ ಆ ಮುದುಕಿಯನ್ನ ದೃಷ್ಟಿಸಿ ನೋಡ್ತಾನೆ। ಮುದುಕಿಯು ಕೂಡ ಅನುಮಾನ ಕಾಡುತ್ತೆ ಯಾರಪ್ಪ ನೀನು ಅಂತ ಕೇಳ್ತಾಳೆ। ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಹೇಳ್ತಾನೆ। ಜೊತೆಗೆ ಅಷ್ಟೊಳಗಡೆನೆ ಯಾ ಅಲ್ಲಾ ನನ್ನನ್ನ ರಕ್ಷಿಸಿ ನಾನಿನ್ನು ನೋವನ್ನ ತಾಳಲಾರೆ ಎಂಬ ನಿರಾಟದ ಧ್ವನಿ ಕೇಳಿಸುತ್ತೆ। ಆಗ ರಾಹಿಲ್ ಯಾರ ಮಾತು ಅಂತ ಕೇಳಿದಾಗ ಮುದುಕಿ ಹೇಳ್ತಾಳೆ ಏನು ಹೇಳಪ್ಪ ನನ್ನ ಸೊಸೆ ನೆನ್ನೆ ಬೆಳ ಸಂಜೆಯಿಂದಲೂ ಕೂಡ ಹೆರಿಗೆ ಬೇನೆ ತಿಂತಿದ್ದಾಳೆ ಎಲ್ಲಾದರೂ ಬೇಕಾದರೂ ಡಾಕ್ಟರ್ ಅನ್ನು ಸೂಲ್ಗಿತ್ತಿನೋ ಕರ್ಕೊಂಡು ಬರೋಣ ಅಂತಂದ್ರೆ ಈ ಬಾಂಬುಗಳು ಈ ಬ್ಲಾಕ್ ಔಟ್ ನಿಯಮ ಈ ಕತ್ತಲೆ ಏನು ಮಾಡಲಿ ನನ್ನ ಹುಡುಗಿಗೆ ಒಮ್ಮೆ ಹೆರಿಗೆ ಆಗಿದ್ದರೆ ಸಾಕಾಗಿತ್ತು ಅಂತ ಹೇಳಿದಾಗ ಅಮ್ಮ ನಾನು ಒಬ್ಬ ಡಾಕ್ಟರ್ ಆಕೆಯನ್ನು ಪರೀಕ್ಷಿಸಲೆ ಅಂತ ಹೇಳ್ತಾರೆ। ಆಗ ಹೌದು ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಸರಿ ನಿವಾರಣೆ ಆದಂತಾಗಿ ಆ ಅಲ್ಲಾಹುವೇ ನನ್ನನ್ನ ನಿನ್ನನ್ನ ಇಲ್ಲಿಗೆ ಕರುಣಿಸಿದ್ದಾನೆ ಅಂತ ಕಾಣುತ್ತೆ ಅಂತ ಹೇಳಿ ಆಕೆ ದೇವರನ್ನ ಸ್ಮರಿಸಿಕೊಳ್ತಾಳೆ। ನೀನು ತುಂಬಾ ಬೆಳೆದಿದೀಯಪ್ಪ ಒದ್ದೇ ಆಗಿದೀಯ ಇದು ನನ್ನ ಮಗನ ಬಟ್ಟೆಗಳನ್ನ ನೀನು ಹಾಕು ಅಂತ ಹೇಳಿ ಬಟ್ಟೆಗಳನ್ನ ಆತನಿಗೆ ಕೊಡ್ತಾಳೆ। ಆತ ಕುಳಿತಲ್ಲಿಯ ಬಟ್ಟೆ ಬದಲಾಯಿಸುವುದನ್ನ ಗಮನಿಸ್ತಾನೆ। ಎದ್ದು ನಿಲ್ಲಕ್ಕಾಗಲ್ಲ ಸ್ವಲ್ಪ ಕಾಲಿಗೆ ಪೆಟ್ಟಾಗಿದೆ ಅಂತ ಹೇಳ್ತಾನೆ। ಆಮೇಲೆ ಅಮ್ಮ ಅದಿರಲಿ ನಾನು ಆಮೇಲೆ ನೋಡ್ಕೊಳ್ತೇನೆ ಸ್ವಲ್ಪ ಬಿಸಿನೀರು ಸಿದ್ಧಪಡಿಸಿ ಅಂತ ಹೇಳಿ ಹಾಗೆ ಆ ಹುಡುಗಿಗೆ ಹೆರಿಗೆಯನ್ನು ಮಾಡಿಸ್ತಾನೆ। ಆದರೆ ಅವನಿಗೆ ಗೊತ್ತಿರುತ್ತೆ ಮಗು ಬದುಕುವುದು ತಾಯಿ ಬದುಕುವ ಮಗುವನ್ನ ಬದುಕಿಸೋದು ಕಷ್ಟ ತಾಯಿ ಬದುಕಬಹುದು ಅಂತ ಯಾಕೆಂದ್ರೆ ಸದ್ಯಕ್ಕೆ ಅಲ್ಲಿ ಆಪರೇಷನ್ ಮಾಡಬೇಕಾಗಿರುತ್ತೆ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗಿರುತ್ತೆ ಹಾಗಾಗಿ ಅದು ಅಸಾಧ್ಯ ಅಂತ ಅವನಿಗೆ ಅನ್ಸುತ್ತೆ।
ಆ ವಿಮಾನದ ಹಾರಾಟ, ಬಾಂಬುಗಳ ಶಬ್ದದಲ್ಲಿ ಮಿಂಚೊಂದು ಬಂದಂತೆ ಅವರ ಚೀರಾಟವನ್ನು ಗಮನಿಸ್ತಾನೆ. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಆ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗಡೆ ಮನುಷ್ಯ ಜೀವಿಗಳ ಮಾರಣವನ್ನು ಆಗ್ತಾ ಇದೆ. ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಹೆರಿಗೆಯನ್ನು ಆಯಿತು, ಮಗು ನಿರ್ಜೀವವಾಗಿತ್ತು. ಆಗ ಸೊಸೆ ಮತ್ತು ಮುದುಕಿಯ ಅಕ್ರಂದನವನ್ನು ಇಲ್ಲಿ ವರ್ಣಿಸ್ತಾನೆ. ಎಷ್ಟೋ ವರ್ಷಗಳಿಂದ ಹಂಬಲಿಸಿ ಪಡೆದಂತಹ ಕೂಸು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ನಾನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ, ನಮಗೆ ಯಾಕೆ ಈ ಮನುಷ್ಯರಿಗೆ ಯಾಕೆ ಇಂತಹ ಬುದ್ಧಿಯನ್ನು ಕೊಟ್ಟಿದೆಯಾ ಅಂತ ಹೇಳಿ ಎದೆ ಪಡೆದುಕೊಳ್ಳುತ್ತಾ ಇಬ್ರು ರೋಧನವನ್ನು ವ್ಯಕ್ತಪಡಿಸುತ್ತಾರೆ ಮಕ್ಕಳೇ. ನಂತರ ರಾಹಿಲ್ ತನ್ನ ಕೋಣೆಯ ಒಳಗಡೆ ಹೋಗಿ ಮುರಿದುತ್ತಿದ್ದ ಕಾಲಿನ ಆರೈಕೆಯನ್ನು ಮಾಡ್ಕೋತಾನೆ. ಎರಡು ಪುಟ್ಟ ಹಲಗೆಗಳನ್ನು ಇಟ್ಟು ಬಟ್ಟೆಯನ್ನು ಸುತ್ತಿ ಬಿಗಿ ಮಾಡ್ತಾನೆ. ಎಲುಬುಗಳು ತುಂಡಾಗಿಲ್ಲ ಅಂತ ಅನಿಸುತ್ತೆ. ಹೀಗಿರ್ಬೇಕಾದ್ರೆ ಆಕೆ ಸೊಸೆಯನ್ನು ಬದುಕಿಸಿದ್ದಕ್ಕೆ ಕೃತಜ್ಞತೆಯನ್ನ ಮುದುಕಿ ಹೇಳ್ತಾಳೆ. ಕೊನೆಗೆ ಸ್ವಲ್ಪ ಜಾಗ ಕೊಡಿ, ನಾನು ಮುಲುಗ್ತೇನೆ, ಬಹಳ ಆಯಾಸವಾಗಿದೆ ಅಂದಾಗ ಮುದುಕಿ ಆ ಸೊಸೆ ಅವನಿಗೆ ಇನ್ನೊಂದು ಕೊಠಡಿಯನ್ನ ಕೋಣೆಯನ್ನ ತೋರಿಸ್ತಾಳೆ. ಆದ್ರೆ ಮುದುಕಿಯ ಮನಸ್ಸಿನಲ್ಲಿ ಒಂದು ಸಂದೇಹ ಇರುತ್ತೆ. ಯಾರಿಲ್ಲ, ಯಾರಿವನು, ಯಾಕೆ ಬಂದಿದ್ದಾನೆ, ಶತ್ರು ದೇಶದವನಿಗೆ ಎನ್ನುವ ಭಾವನೆ ಅವನಲ್ಲಿ ಕಾಡುತ್ತೆ. ಅಷ್ಟರ ಒಳಗಡೆ ಬಾಗಿಲನ್ನ ಟಕ್ ಟಕ್ ಅಂತ ಒಬ್ರು ಬಡಿತಾರೆ. ಆ ಬಾಗಿಲನ್ನ ತೆರೆದು ನೋಡುವ ಸಂದರ್ಭದಲ್ಲಿ ಒಂದು ಅಧಿಕಾರಿ ವಾಣಿ ಬರುತ್ತೆ. ಯಾರದು ಬಾಗಿಲು ತೆರೆಯಿರಿ ಅಂತ ಹೇಳ್ತಾರೆ. ಆಗ ಮುದುಕಿಯ ಸಂದೇಹ ನಿಜ ಆಗುತ್ತೆ. ಬಂದಿದ್ದ ಅಂತ ನಮ್ಮ ದೇಶದವನಲ್ಲ, ಆತ ವೈರಿ ರಾಷ್ಟ್ರದವನೆಂದು ಖಚಿತ ಪಡಿಸ್ಕೊಳ್ತಾಳೆ. ಆದರೂ ಒಂದು ಸರಿ ದೃಷ್ಟಿಸಿ ನೋಡ್ತಾಳೆ. ಕೊನೆಗೆ ಅವನ ದಯಾನೀಯ ನೋಟವನ್ನು ಗಮನಿಸಿದ ಮುದುಕಿ ತನ್ನ ಮಗನ ಕಣ್ಣುಗಳಂತೆಯೇ ಇದೆಯಲ್ಲ ಅನ್ನುವ ಭಾವನೆ ಅವಳಲ್ಲಿ ಮೂಡುತ್ತೆ. ಆದರೆ ರಾಹಿಲನ ಕೈ ಸನ್ನೆಯ ಮಾತು, ಬಾಗಿಲನ್ನು ತೆರೆಯಬೇಡಿ ಎಂಬ ಕೈ ಸನ್ನೆಯ ಮಾತುಗಳನ್ನು ಅರಿತು ಆಕೆ ತನ್ನ ಸೊಸೆ ಮಲಗಿರುವ ಮಂಚದಡಿಯನ್ನ ತೋರಿಸಿ ಅಲ್ಲಿ ಮಲಗಲಿಕ್ಕೆ ಹೇಳ್ತಾಳೆ. ಬಾಗಿಲ ಬಳಿಯಲ್ಲಿ ನಿರ್ಜೀವ ಶಿಶುವನ್ನ ಸುತ್ತಿ ಅಲ್ಲಿ ಮಲಗಿಸ್ತಾಳೆ. ನಂತರ ಆಕೆ ಬಾಗಿಲನ್ನು ತೆರೀತಾಳೆ. ಈಗ ಮುಂದೇನಾಯಿತು ಅನ್ನೋದನ್ನ ನಾನು ಇವತ್ತಿನ ಭಾಗದಲ್ಲಿ ಹೇಳ್ತಾ ಹೋಗ್ತೇನೆ ಮಕ್ಕಳೇ, ಮುಂದೆ ನೋಡ್ಕೊಳ್ತಾ ಹೋಗಿ. ಸೈನಿಕರ ಉಡುಪಿನಲ್ಲಿದ್ದ ನಾಲ್ಕೈದು ಜನರು, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ಗಿದರು. ಇಲ್ಲವಲ್ಲ, ಮುದುಕಿ ನುಡಿದಳು. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಆ ಕಡೆಯವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುರುಳಿಸಿದೆವು ಎಂದು ಒಬ್ಬನೆಂದಾಗ ಇನ್ನೊಬ್ಬನು, ಸರ್ ಅಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದನು. ಆದರೂ ಈ ಮನೆಯಲ್ಲಿ ಒಮ್ಮೆ ನೋಡಿಬಿಡಿ ಅಪ್ಪಣೆ ಕೊಟ್ಟನಾತ. ಉಳಿದವರು ಒಳಹೊಕ್ಕರು. ಮುದುಕಿ ಅಳುತ್ತಾ, ನೋಡಿ ನನ್ನ ಮೊಮ್ಮಗರ ಹೆಣಲಿದೆ ಅಲ್ಲಿ, ಅದನ್ನು ನೋಡಿ. ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲ. ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಲಿ ಕುಳಿತು ಒಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದರು. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿದ್ದ ಹಸಿ ನೆತ್ತರ ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶಬ್ದವಾಗಿ ಹೊರನಡೆದರು. ಬಳಿಕ ಆಕೆ ರಾಹಿಲನನ್ನು ಹೊರಗೆ ಕರೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿಯೇ ಕಳೆಯಿರಿ, ನಾಳೆ ಬೇರೇನಾದರೂ ಏರ್ಪಾಟು ಮಾಡುವ ಎಂದಳು. ಒಂದೆರಡು ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡಿತು. ಇಬ್ಬರು ಪರಸ್ಪರ ಸುಖಗಳನ್ನು ಹಂಚಿಕೊಂಡರು. ಮುದುಕಿಯೇ ಮೊದಲೇ ತನ್ನ ಕಡತವನ್ನು ಬಿಚ್ಚಿದರು. ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾಗಿರಬಹುದು. ಮದುವೆಯಾಗಿ ನವ ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು. ಈಗಲೂ ಇದೆಯನ್ನು, ಆದರೆ ನೆಮ್ಮದಿಯಿಂದ ಬದುಕಲು ಜನ ಬಿಡಬೇಕಲ್ಲವೇ? ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿದಳು ಮುದುಕಿ. ಆಗಲೂ ಯುದ್ಧ ಆಗಿಂತ ಅಜ್ಜಿ? ರಾಹಿಲ್ ಕೇಳಿದನು.
ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದರು. ಸಾವಿರ ಘಟ್ಟಣೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶದವರಿಗೆ ಸೇರಿತು. ಊರೇನೋ ಕೈ ಬದಲಾಯಿಸಿತು, ಆದರೆ ಏನು ನಮ್ಮ ಬದುಕಿನಲ್ಲಾದರೂ ವ್ಯತ್ಯಾಸವಾಗಿದೆಯೇ? ನಾವು ಬೆವರಳಿಸಿ ದುಡಿದುದನ್ನು ಈ ಜನರು ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದಿದ್ದನ್ನು ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಿತ್ತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ, ಇವರು ಮನೆ ಹಾಳಾಗ ನೆಲಕ್ಕೆ ಕೈ ಬಡಿದು ಶಪಿಸಿದರು. ಈಗ ನಿಮ್ಮ ಮಗನಿಲ್ಲಿದ್ದಾನೆ ಅಮ್ಮ ಎಂದು ರಾಹಿಲ್ ಕೇಳಿದನು. ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನು ಇನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ, ಅವನ ತಂದೆ ಹಿಂದಿರುವಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿಸಲಾಗಿದ್ದೆ, ಮದುವೆಯನ್ನೂ ಮಾಡಿದ್ದೆ. ಈಗ 5 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂದಿರುಗಿ ಬಂದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೇ ಬರಲಿಲ್ಲ. ಮಕ್ಕಳೇ, ಕಥೆ ದುಃಖಾಂತದಿಂದ ಅಂತ್ಯಗೊಂಡಂತೆ ಇದೆ, ಆದರೆ ಕಥೆಯ ಅಂತ್ಯದಲ್ಲಿ ಸುಖಾಂತದ ಮೌಲ್ಯ ಇದೆ. ಇದನ್ನು ನಾವಿಲ್ಲಿ ಗಮನಿಸಬೇಕು. ಮಕ್ಕಳೇ ನೋಡಿ, ಶತ್ರು ರಾಷ್ಟ್ರದವನು ಓರ್ವ ಬಂದು ತನ್ನ ಮಗಳಿಗೆ ಅಂದ್ರೆ ಸೊಸೆಗೆ ಹೆರಿಗೆಯನ್ನು ಮಾಡಿಸ್ತಾನೆ. ಅವನು ಮಾಡಿದ ಉಪಚಾರಕ್ಕೆ ಪ್ರತಿಯಾಗಿ ಮುದುಕಿ ರಾಹಿಲನಿಗೆ ಹೇಗೆ ಸಹಕರಿಸ್ತಾಳೆ ಅನ್ನೋದು ಇವತ್ತಿನ ಪಾಠದಲ್ಲಿ ನಾವು ಕಲಿತಾ ಹೋಗ್ತೀವಿ. ಆ ಅಧಿಕಾರಿ ವಾಣಿಯ ಮೂಲಕ ಯಾರೋ ಒಂದು ಕದವನ್ನ ಬಳಿದಾಗ ಆಕೆ ಬಾಗಿಲನ್ನ ತೆರೀತಾಳೆ. ಬಾಗಿಲನ್ನು ತೆರೆದ ಮೇಲೆ ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಬರ್ತಾರೆ. ಬಂದು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಒಳನುಗ್ಗಿ ಕೇಳ್ತಾರೆ. ಆಗ ಇಲ್ಲವಲ್ಲ, ಮುದುಕಿ ನುಡಿತಾಳೆ. ನಮ್ ಕಡೆಯವರೇ ಅಥವಾ ಆ ಕಡೆಯವರು ಬಂದಿದ್ದಾರೆಯೇ ಅಂತ ಕೇಳಿದಾಗ, ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದಿದ್ರು, ಅಷ್ಟರಲ್ಲಿ ನಾವು ಆ ವಿಮಾನವನ್ನು ಹೊಡೆದುಳಿಸಿದೆವು ಎಂದು ಒಬ್ಬ ಹೇಳ್ತಾನೆ. ಆಗ ಇಲ್ಲ ಇನ್ನೊಬ್ಬ ಹೇಳ್ತಾನೆ, ಸಾರ್ ಅಲ್ಲಿದ್ದವರು ಯಾರು ಬದುಕಿರಲ್ಲ, ಯಾಕೆ ಅಂದ್ರೆ ಅದು ನದಿಯಲ್ಲಿ ಬಿದ್ದಿದೆ, ನದಿಯಲ್ಲಿ ಬಿದ್ದರೂ ಅವರು ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಲೆಯಲ್ಲಿ ವ್ಯರ್ಥ ಪ್ರಯತ್ನವನ್ನ ಮಾಡಬೇಕಷ್ಟೇ ಅಂತ ಹೇಳಿದಾಗ, ಆದ್ರೂ ಅಲ್ಲೊಬ್ಬ ಅಧಿಕಾರಿ ಹೇಳ್ತಾನೆ, ಒಮ್ಮೆ ಈ ಮನೆಯನ್ನ ಒಂದ್ಸರಿ ನೋಡ್ಬಿಡಿಯಲ್ಲ ಅಂತ ಹೇಳಿ ಅಪ್ಪಣೆ ಕೊಟ್ಟಾಗ ಉಳಿದವರೆಲ್ಲ ಒಳ ಹೋಗಿ ಆ ಮನೆಯನ್ನ ಜಪ್ತಿ ಮಾಡಿದ್ರು, ಚೆಕ್ ಮಾಡಿದ್ದಾರೆ. ಆಗ ಅಜ್ಜಿ ದುಃಖದ ರೋದನವನ್ನ ಇನ್ನೊಂದ್ಸರಿ ವ್ಯಕ್ತಪಡಿಸ್ತಾರೆ. ಹ್ಞೂ, ಈ ಮನೆ ನೋಡ್ಬೇಕಾ, ನೋಡಿ ಅಲ್ಲಿ ನನ್ನ ಮೊಮ್ಮಗನ ಹೆಣವಿದೆ, ಅದನ್ನು ನೋಡಿ ಬಾಗಿಲಲ್ಲಿ ಇಟ್ಟಿದ್ದಾಳಾಕೆ. ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲ, ಯಾರಿಗಾಗಿ ಯಾತಕ್ಕಾಗಿ ಯುದ್ಧ ಅದನ್ನಾದರೂ ಹೇಳಿರಲ್ಲ ಎಂದು ಅಳುತ್ತಾ ನಿರ್ಜೀವ ಶಿಶುವಿನ ಬಳಿಯಲ್ಲಿ ಕುಳಿತುಕೊಂಡು ಎದೆ ಬಡಿದುಕೊಂಡು ಹೇಳ್ತಾಳೆ. ಹೇಳಿ ಯಾರಿಗಾಗಿ ಯುದ್ಧ, ಯಾತಕ್ಕಾಗಿ ಯುದ್ಧ, ನನ್ನ ಮೊಮ್ಮಗನ ಹೆಣ ಇದೆ ನೋಡಿ ಅಲ್ಲಿ ಅಂತ ದುಃಖಿಸ್ತಾಳೆ. ಬಂದವರು ಮೃತದೇಹವನ್ನು ದಿಟ್ಟಿಸಿ ನೋಡ್ತಾರೆ, ದೃಷ್ಟಿಸಿ ನೋಡ್ತಾರೆ. ಕೋಣೆಯಲ್ಲಿ ಆಗಿನ್ನೂ ಹೆರಿಗೆಯಾದ ತಾಯಿಯ ಹಸಿ ರಕ್ತದ ನೆತ್ತರಿನ ವಾಸನೆ ಮೂಗಿಗೆ ಬಡಿಯುತ್ತೆ. ಅವರು ಮತ್ತೆ ನಿಶಬ್ದವಾಗಿ ಹೊರಟು ಹೋಗ್ಬಿಡ್ತಾರೆ. ಆಮೇಲೆ ರಾಹಿಲನನ್ನ ಆ ಮುದುಕಿ ಕರೆದುಕೊಂಡು ಹೋಗಿ ಒಂದು ಕೋಣೆಗೆ ಕರೆದುಕೊಂಡು ಹೋಗ್ತಾಳೆ. ನೋಡು, ಈ ರಾತ್ರಿ ಇದೇ ಕೋಣೆಯಲ್ಲಿ ಕಳೆ ಅಂತ ಹೇಳಿ ಆತನಿಗೆ ಜಾಗ ತೋರಿಸ್ತಾಳೆ. ಒಂದೆರಡು ದಿನಗಳು ಕಾಲ ಕಳೆಯುತ್ತೆ. ಪರಸ್ಪರ ಇವರು ಮಿತ್ರರಾಗ್ತಾರೆ, ಸುಖ ದುಃಖಗಳನ್ನು ಹಂಚಿಕೊಳ್ತಾರೆ, ಫ್ರೆಂಡ್ ಆಗುತ್ತಾರೆ. ಮೊದಲು ಮುದುಕಿ ತನ್ನ ಕಡತವನ್ನು ಬಿಚ್ಚುತ್ತಾಳೆ.
ಫೈಲ್ ಓಪನ್ ಮಾಡೋದು, ಡಾಕ್ಯುಮೆಂಟ್ ಓಪನ್ ಮಾಡೋದು, ಕಥೆ ಹೇಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಈ ಮುದುಕಿನ ತನ್ನ ಹಳೆಯ ಕಥೆಗಳನ್ನೆಲ್ಲ ಬಿಚ್ಚಿ ಹೇಳ್ತಾಳೆ. ಏನ್ ಹೇಳಿದ್ಲು, ನೋಡಪ್ಪ ನಾವು ಈ ಊರಿಗೆ ಬಂದು 50 ವರ್ಷಗಳಾಗಿರಬಹುದು, ಮದುವೆಯಾಗಿ ನವ ವಧುವಾಗಿ ಮೊದಲಿಂಗಿತ್ತಿಯಾಗಿ ಈ ಊರಿಗೆ ನಾನು ಪ್ರವೇಶ ಮಾಡಿದೆ. ಬಹಳಷ್ಟು ದಿನಗಳು ನಾವು ನೆಮ್ಮದಿಯಿಂದಲೇ ಬದುಕಿದ್ವಿ, ಸಾಕಷ್ಟು ಜಮೀನು ಆಸ್ತಿ ಎಲ್ಲ ಇದೆ. ಆದರೆ ಬದುಕಲಿಕ್ಕೆ ಈ ಜನ ಬಿಡಬೇಕಲ್ಲಪ್ಪ, ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧ ಅಂತೆ, ಯುದ್ಧ ಯಾರಿಗಾಗಿ, ಯುದ್ಧ ಯಾತಕ್ಕಾಗಿ ಯುದ್ಧ ಅಂತ ಹೇಳಿ ತಿರಸ್ಕಾರದ ಮಾತುಗಳನ್ನ ಆಡ್ತಾಳೆ ಮುದುಕಿ. ಆಗ ಈ ಊರು ಆ ದೇಶದವರ ಕೈ, ಅವನು ಕೇಳ್ತಾನೆ ಆಗಲೂ ಯುದ್ಧ ನಡೆದಿದ್ದೆ ಅಜ್ಜಿ ಮುದುಕಿಗೆ ಕೇಳಿದಾಗ ಅವನು ಹೇಳ್ತಾಳೆ, ಅವಳು ಹೇಳ್ತಾಳೆ ಆಗ ಈ ಊರು ಆ ಶತ್ರು ರಾಷ್ಟ್ರದವರ ಕೈಯಲ್ಲಿತ್ತು. ಅಂದ್ರೆ ಈ ವ್ಯಕ್ತಿ ಇದಾನಲ್ಲ ಇವರ ರಾಷ್ಟ್ರದವರ ಕೈಯಲ್ಲಿತ್ತು, ಅವರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದ್ರು. ಕೊನೆಗೆ ಹಲವಾರು ಜನ, ಸಾವಿರಾರು ಪಟ್ಟಳೆ ಜನ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಕೊನೆಗೆ ಈ ಊರು ಈ ದೇಶದವರಿಗೆ ಸೇರ್ತು, ಊರೇನೋ ಸೇರ್ತು, ಆದ್ರೆ ಇಲ್ಲಿರುವಂತಹ ಜನ ದುಡಿದುದ್ದನ್ನ, ಬೆವರೇಳಿಸಿ ದುಡಿದುದ್ದನ್ನ ಹಲವರು ತಮ್ಮ ಬೇರೆ ಬೇರೆ ಹೆಸರುಗಳನ್ನ ಹೇಳಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ದೋಚಿಕೊಂಡು ಹೋಗ್ತಾ ಇದ್ದಾರೆ. ನಮಗೆ ನಮ್ಮತನವನ್ನ ನಾವು ದುಡಿದಿದ್ದನ್ನ ನಾವೇ ತಿನ್ನಲಿಕ್ಕೆ ಬಿಡೋದಿಲ್ಲ, ನಮಗೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಅದನ್ನಾದ್ರೂ ಕಿತ್ಕೊಂಡು ಹಾಳಾಗೋಗ್ಲಿ, ಆದ್ರೆ ನಮ್ಮ ಮಕ್ಕಳನ್ನೂ ಕೂಡ ನಮ್ಮ ಜೊತೆಗೆ ಇರ್ಲಿಕ್ಕೆ ಸುಮ್ಮನೆ ಬಿಡ್ತಾ ಇರೋಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಮಕ್ಕಳನ್ನ ಯುದ್ಧಕ್ಕೆ ಕರೆದೊಯ್ತಾರಲ್ಲ, ಇವರು ಮನೆ ಹಾಳಾಗ ಅಂತ ಹೇಳಿ ಆಕೆ ಶಾಪ ಹಾಕ್ತಾಳೆ, ಇವರು ಮನೆ ಹಾಳಾಗಬೇಕ ಅಂತ ಒಯ್ತಾಳೆ. ಆಗ ರಾಹಿ ಮತ್ತೊಂದು ಪ್ರಶ್ನೆ ಕೇಳ್ತಾಳೆ, ಅಮ್ಮ ಈಗ ನಿಮ್ ಮಗ ಎಲ್ಲಿದ್ದಾನೆ ಅಂದಾಗ ಮುದುಕಿ ತುಂಬಾ ಗದ್ಗದಿತಳಾಗಿ, ದುಃಖ ಭರಿತಳಾಗಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ. ನೋಡಪ್ಪ ನನ್ನ ಮಗ ಯುದ್ಧಕ್ಕೆ ಹೋಗಿದ್ದಾನೆ, ನನ್ನ ಮಗ ಬಹಳ ಚಿಕ್ಕ ಹುಡುಗನಾಗಿದ್ದಾಗ ಅವರ ತಂದೆನೂ ಕೂಡ ಯುದ್ಧಕ್ಕೆ ಹೋಗಿದ್ರು, ಆದರೆ ವಾಪಸ್ ಬರಲೇ ಇಲ್ಲ, ಅವರೂ ಕೂಡ ತೀರ್ಕೊಂಡ್ರು. ಆದ್ರೆ ಎದೆಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ನಾನು ಜೀವನವನ್ನ ನಡೆಸಿದೆ, ಆ ನೋವು ಇವತ್ತಿಗೂ ಕೂಡ ನನಗೆ ಕಡಿಮೆ ಆಗಿಲ್ಲ, ನನ್ನ ಗಂಡನನ್ನ ಕಳೆದುಕೊಂಡ ನೋವು, ಆ ಸಂಕಷ್ಟದಲ್ಲಿ ಕೂಡ ನನ್ನ ಮಗನನ್ನ ಸಾಕಿ ಸಲಹಿ ಮದುವೆ ಮಾಡಿಕೊಟ್ಟೆ. ಈಗ ನನ್ನ ಮಗ 5-6 ವರ್ಷಗಳ ಬಳಿಕ ನನ್ನ ಸೊಸೆ ಗರ್ಭಿಣಿಯಾಗಿದ್ದಳು, ಮಗುವನ್ನೂ ಹೆತ್ತಳು, ಆದರೆ ಅದು ಉಳಿದಿಲ್ಲ. ಆ ಸಂತಸದ ಸುದ್ದಿಯನ್ನ ಕೇಳಲಿಕ್ಕೆ ನನ್ನ ಮಗ ದುದಿಗಾಲಲ್ಲಿ ನಿಂತಿದ್ದ, ಆದರೆ ಮಗು ನಿರ್ಜೀವವಾಗಿದೆ ಎನ್ನುವಂತಹ ಸುದ್ದಿಯನ್ನ ಕೇಳಿ ಅವನು ಎಷ್ಟು ದುಃಖಿಸ್ತಾನೋ, ಅವನು ಒಂದು ಸರಿ ಬಂದಿದ್ರೆ ಸಾಕಾಗಿತ್ತು ಅಂತ ಹೇಳ್ತಾ ಕೊನೆಯಲ್ಲಿ ಬಹಳ ದುಃಖ ಭರಿತಳಾಗಿ ತನ್ನ ನೋವನ್ನು ವ್ಯಕ್ತಪಡಿಸ್ತಾಳೆ ಆ ಮುದುಕಿ. ಮಕ್ಕಳೇ, ಯುದ್ಧ ಅಂತಂದ್ರೆ ಒಂದು ವೀರರಸ ಪ್ರಧಾನವಾದಂತಹ ಪದ. ಯುದ್ಧ ನಡೀತಿದೆ ಅಂತ ಹೇಳ್ತೀವಿ, ಯುದ್ಧ ಅಂದ ತಕ್ಷಣಕ್ಕೆ ಎಲ್ಲರ ಮನಸ್ಸಿನಲ್ಲಿ ಗೋಚರಿತವಾಗುವುದು ವೀರರಸ. ಆದರೆ ಭಾಷಾ ದೃಷ್ಟಿಯಿಂದ ನಾವು ಕಲಿತಾ ಇದ್ದೀವಿ ಯುದ್ಧ ಅನ್ನೋದು ಒಂದು ಕರುಣಾರಸಕ್ಕೂ ಬರುತ್ತೆ ಅಂತ. ನೋಡಿ, ಯುದ್ಧ ಒಂದು ದುರಂತ, ಆದರೆ ಈ ಯುದ್ಧ ಅನ್ನೋದು ದುರಂತವಾಗಬಾರದು, ಅದು ಸುಖಾಂತ್ಯವಾಗಬೇಕು ಅನ್ನೋದು ನಮ್ಮ ಆಶಯ ಆಗಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ಮಕ್ಕಳೇ, ನಾಳಿನ ಪ್ರಜೆಗಳಾದಂತಹ ನೀವು, ಯುದ್ಧವನ್ನು ನಾವು ಕೊನೆಗಾಣಿಸದ ಹೊರತು ಯುದ್ಧ ನಮ್ಮನ್ನ ಕೊನೆಗಾಣಿಸುತ್ತೆ. ನಾವು ಯುದ್ಧವನ್ನ ಎಲ್ಲಿವರೆಗೂ ಕೊನೆಗಾಣಿಸಲ್ವೋ ಅಲ್ಲಿವರೆಗೂ ನಾವು ಯುದ್ಧಕ್ಕೆ ಬಲಿ ಆಗ್ತಾ ಇರ್ತೀವಿ. ಹಾಗಾಗಿ ಇಲ್ಲದಿದ್ರೆ ಯುದ್ಧನೇ ನಮ್ಮನ್ನ ಕೊನೆಗಾಣಿಸುತ್ತೆ ಅನ್ನುವಂತ ಮಾತನ್ನು ನಾವು ಸ್ಮರಿಸಿಕೊಳ್ಬೇಕು ಮಕ್ಕಳು. ಉದಾಹರಣೆ, ಇತಿಹಾಸ ಪುಟಗಳಲ್ಲಿ ನಾವು ನೋಡ್ತಾ ಹೋದ್ರೆ ಅಶೋಕ ಮಹಾಶಯ ಅವನ ಜೀವನದಲ್ಲಿ ಕಳಿಂಗ ಯುದ್ಧವನ್ನ ಕೈಗೊಳ್ತಾನೆ. ಆ ಕಳಿಂಗ ಯುದ್ಧದಲ್ಲಿ ಆದಂತ ಅಪಾರವಾದ ಸಾವು ನೋವು ರಕ್ತಪಾತವನ್ನು ಗಮನಿಸಿದ ಅಶೋಕ ತಾನು ಶಾಂತಿ ಮಂತ್ರವನ್ನು ಪಠಿಸುತ್ತಾ ಧರ್ಮವನ್ನು ಬೇರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅವನು ಶಾಂತಿಯೆಡೆಗೆ ಹೋಗ್ತಾನೆ. ನೋಡಿ, ಯಾರೇ ಆಗಲಿ
ವಿಶ್ವವನ್ನೇ ಗೆಲ್ಲ ಹೊರಟಂತಹ ಮಹಾನ್ ಚಕ್ರವರ್ತಿ ಅಲೆಕ್ಸಾಂಡರ್ ಸತ್ತಾಗ ನಾನೇನು ತಗೊಂಡು ಹೋಗ್ಲಿಲ್ಲ ಅಂತಂದ. ಆದರೆ ಅವನು ಮಾಡಿದ ಯುದ್ಧಗಳು ಇವೆಲ್ಲ ಯಾರಿಗೆ ಅನುಕೂಲವನ್ನ ತಂದು ಕೊಡ್ತು. ಹಾಗಾಗಿ ಮಕ್ಕಳೇ, ಏನೇ ಆಗಲಿ ನಾವು ಯುದ್ಧವನ್ನ ಯುದ್ಧದ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಇಂದಿನ ಮಕ್ಕಳೇ, ಮುಂದಿನ ಪ್ರಜೆಗಳಾದ ನೀವು ಯುದ್ಧಕ್ಕೆ ನಾಂದಿಯನ್ನ ಹಾಡಬೇಕು ಅನ್ನೋದು ಈ ಪಾಠದ ಬಹುಮುಖ್ಯ ಆಶಯ ಮಕ್ಕಳೇ. ಶ್ರೀಮತಿ ಲೇಖಕಿ ಸಾರಾ ಅಬೂಬಕ್ಕರ್ ಅವರ ಆಶಯಗಳು ಪೂರ್ಣಗೊಳ್ಳಬೇಕು ಅಂದ್ರೆ ಮುಂದಿನ ಜನಾಂಗಕ್ಕೆ ನೀವು ಇಂತಹ ಕೊಡುಗೆಗಳನ್ನ ನೀಡಬೇಕು. ಯುದ್ಧವನ್ನ ಇಲ್ಲಿಗೆ ಮುಗಿಸ್ಬಿಡ್ಬೇಕು, ಸಾಕು. ಯಾವ ಕಾರಣಕ್ಕಾಗಿ ನಾವು ಯುದ್ಧವನ್ನು ಮಾಡಬೇಕಾಗಿದೆ? ಯುದ್ಧದ ಈ ಕ್ರಾಂತಿಯ ಬದಲು ಶಾಂತಿಯನ್ನ ನೆಲೆಗೂರುವಂತೆ ಮಾಡೋಣ. ಗೌತಮ ಬುದ್ಧ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸಿಕೊಂಡಂತಹ ಆತ, ಅವನು ಕೂಡ ಶಾಂತಿ ಮಂತ್ರವನ್ನು ಪಠಿಸಿ ತನ್ನ ಮಾರ್ಗವನ್ನು ಬದಲಾಯಿಸಿಕೊಳ್ಳಲಿಲ್ಲವೇ? ಹಾಗೆ ನಾವೆಲ್ಲರೂ ಈ ಪಾಠದ ಮೂಲಕ ಈ ಆಶಯವನ್ನು ಪೂರ್ಣಗೊಳಿಸಬೇಕು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಯುದ್ಧದಿಂದಾಗುವ ಪರಿಣಾಮಗಳನ್ನು ಅರ್ಥೈಸಿಕೋಬೇಕು ಮಕ್ಕಳೇ ಅಂತ ಹೇಳ್ತಾ ಇವತ್ತಿನ ಈ ಪಾಠ ಭಾಗಕ್ಕೆ ನಾನು ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಅಭ್ಯಾಸದ ಪ್ರಶ್ನೆಗಳನ್ನ ಮುಂದಿನ ಭಾಗಗಳಲ್ಲಿ ಸಾಧ್ಯವಾದರೆ ತಿಳಿಸ್ತಾ ಹೋಗ್ತೇನೆ. ಧನ್ಯವಾದಗಳು.